ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಚಿನ್ನರ ಅಂಗಳ ಖಾಸಗಿ ವಸತಿ ನಿಲಯಕ್ಕೆ ಯುವ ಮುಖಂಡರಾದ ರಾಹುಲ್ ಜಾರ್ಕಿಹೊಳಿ ಅವರು ಇಂದು ಭೇಟಿ ನೀಡಿ 35 ಮಕ್ಕಳಿಗೆ ರೇಷನ್ ಕಿಟ್, ಸ್ಯಾನಿಟೈಸರ್ ಹಾಗೂ ಮಾಸ್ಕ್ಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಮೇಲ್ವಿಚಾರಕರಿಗೆ ಹೇಳಿದರು. ಈ ಸಮಾಜಮುಖಿ ಕಾರ್ಯಕ್ಕೆ ಗ್ರಾಮಸ್ಥರು ಹಾಗೂ ಮಕ್ಕಳು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಸಾಯನ್ನವರ್, ಮಾರುತಿ ಗುಟಗುದ್ದಿ, ಎಬಿ ಖಾಜಿ, ಶ್ರೀಮತಿ ಮಂಜೂರ ರಂಗಾನಟ್ಟಿ ಹಾಗೂ ವಸತಿ ನಿಲಯದ ಮೇಲ್ವಿಚಾರಕ ಚಂದ್ರಕಾಂತ್ ಐಹೊಳೆ, ಸುಮನ್ ಐಹೊಳೆ, ಮಲ್ಲಪ್ಪ ಗೋಕಾಕ್, ಮಹಮ್ಮದ್ ಬಾಗಿ, ಶಿವಲಿಂಗ ಕೊಟ್ಟಬಾಗಿ, ಬಸವರಾಜ ಹುಳ್ಳೋಳಿ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ಪ್ರತಿಯೊಬ್ಬರು ಲಸಿಕೆ ಪಡೆಯಿರಿ. ರೇಷನ್ ಕಿಟ್ ವಿತರಣೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಹುಲ್ ಜಾರಕಿಹೊಳಿ ಅವರು ಬಡ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಸತಿ ನಿಲಯಕ್ಕೆ ರೇಷನ್ ಕಿಟ್ ವಿತರಿಸಲಾಗಿದೆ ಎಂದು ತಿಳಿಸಿದರು. ತಿಂಗಳಿಂದ ಕೋವಿಡ್ ಪ್ರಾರಂಭವಾಗಿದೆ, ಸಂಕಷ್ಟದಲ್ಲಿರುವ ಕಾಲದಲ್ಲಿ ಎಲ್ಲರಿಗೂ ಸಹಾಯ ಹಸ್ತ ಮಾಡ್ತಾ ಇದ್ದೀರಾ ನೀವು ಆಗಲಿ ನಿಮ್ಮ ತಂದೆ ಆಗಲಿ ಇದ್ರ ಬಗ್ಗೆ? ಇವಲ್ಲ ಲಾಸ್ಟ್ ಹೋದ ವರ್ಷ ಕೂಡ ನಾವೆಲ್ಲ ಸ್ಯಾನಿಟೈಸರ್, ಮಾಸ್ಕ್ ಇರ್ಬೋದು ಎಲ್ಲರನ್ನ ವಿತರಣೆ ಮಾಡಿದ್ವಿ. ಮತ್ತು ಈ ವರ್ಷ ಕೂಡ ಸಾಕಷ್ಟು ಒಂದು 16,000 ಮಟ್ಟಿಗೆ ಒಂದು ಸ್ಯಾನಿಟೈಸರ್ ಮತ್ತು ಫೇಸ್ ಮಾಸ್ಕನ್ನು ಎಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ಕ್ಷೇತ್ರದಲ್ಲಿ ಒಂದು ಮುಟ್ಟಿಸುವಂಥ ಕಾರ್ಯವನ್ನು ತಂದೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ನಾವು ಮಾಡಿದ್ವಿ. ಮತ್ತು ಇವತ್ತಿನ ಕಾರ್ಯಕ್ರಮ ಅಂದರೆ ಪಾಸ್ಟರ್ ಅವರು ಒಂದು 3-4 ದಿನ ಹಿಂದೆ ನಮಗೆ ಒಂದು ವಿನಂತಿಯನ್ನು ಅವರು ಮಾಡ್ಕೊಂಡು ಬಂದರು. ಏನಂದರೆ ರೇಷನ್ ಸಪ್ಲೈಯನ್ನು ಅವ್ರಿಗೆ ಬೇಕಂತ ಒಂದು ವಿನಂತಿಯನ್ನು ಮಾಡಿದಾಗ ಅವರು ಎಲ್ಲ ಏನೇನು ಐಟಮ್ಗಳನ್ನು ಅವರು ಒಂದು ವಿನಂತಿಯನ್ನು ಮಾಡಿದರು. ಇವತ್ತು ಎಲ್ಲ ಸಾಮಗ್ರಿಯನ್ನು ಒಂದು 2-3 ತಿಂಗಳ ಮಟ್ಟಿಗೆ ಒಂದು ರೇಷನ್ ನಡೆಯುವಂಥ ಬಡ ಮಕ್ಕಳಿಗೆ ಮತ್ತು ಅವರಿಗೆ ಸಹಾಯ ಆಗಲಂತ ಒಂದು ಸಮಾಜ ಒಂದು ಸೋಷಲ್ ವರ್ಕನ್ನು ನಾವು ಮಾಡಿದ್ದೇವೆ. ಸರ್, ಈಗ ಮತ್ತೆ 3ನೇ ಅಲೆ ಬರ್ತಾ ಇದೆ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದು ಜನರಿಗೆ ಜಾಗೃತಿಯಿಂದ? 3ನೇ ಅಲೆ ಬಗ್ಗೆ ಅಂದರೆ ಈಗ ಕೋವಿಡ್ ಈಗ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತಿದೆ, ಆದರೂ ಕೂಡ ತಾವು ಎಲ್ಲರೂ ವ್ಯಾಕ್ಸಿನೇಷನನ್ನು ಏನಿದ್ರೆ ಅದು ಗೌರ್ಮೆಂಟ್ ಬೇಗ ಮಾಡಬೇಕು ಮತ್ತು ಎಲ್ಲ ಸಾಧ್ಯವಾದಷ್ಟು ಎಲ್ಲ ವ್ಯಾಕ್ಸಿನೇಷನ್ನ ತಾವು ಮಾಡಿಸ್ಕೊಂಡು ಕೊರೋನಾವನ್ನು ನಾವು ಫೈಟ್ ಮಾಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಅದಕ್ಕೆ ಬೆಂಬಲವನ್ನು ಕೊಡಬೇಕು, ಸಪೋರ್ಟ್ ಮಾಡಬೇಕು. ನಂತರ ಏನು ರಾಜಕೀಯ ಎಂಟ್ರಿ ಕೊಡೋದು? ಈಗ ಸದ್ಯಕ್ಕೆ ಬರೀ ನಾವು ಸೋಷಲ್ ವರ್ಕನ್ನು ಮಾಡಿದ್ದೇವೆ, ಮುಂದೆ ಅದು ಹೇಗೆ ಸಂದರ್ಭ ಬರ್ತೈತೆ ಅದಕ್ಕೆ ತಕ್ಕಂತೆ ನಾವು ಎಲ್ಲ ಇದು ಮಾಡ್ತೇವೆ. ಕೊರೋನಾ 3ನೇ ಅಲೆಯ ವಿರುದ್ಧ ಹೋರಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಲಸಿಕೆ ಪಡಿಬೇಕು. ಸರ್ಕಾರ ಕೂಡ ಶೀಘ್ರವಾಗಿ ಎಲ್ಲರಿಗೂ ಲಸಿಕೆ ಕೊಡಿಸುವ ಕೆಲಸ ಮಾಡಬೇಕು. ಎಲ್ಲರೂ ಒಗ್ಗಟ್ಟಾಗಿ 3ನೇ ಅಲೆಯ ವಿರುದ್ಧ ಹೋರಾಟ ಮಾಡಬೇಕು ಎಂದು ಅವರು ಹೇಳಿದರು. ಹಿಂದಿನ ವರ್ಷ ಕೋವಿಡ್ ಸಂದರ್ಭದಲ್ಲೂ ತಂದೆಯವರಾದ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ನಾವು ಅನೇಕರಿಗೆ ಸ್ಯಾನಿಟೈಸರ್, ಮಾಸ್ಕ್ ಹಾಗೂ ಆಹಾರದ ಕಿಟ್ಗಳನ್ನು ವಿತರಿಸಿದ್ದೇವೆ. ಈ ವರ್ಷವೂ ಕೂಡ 1,000+ ಜನರಿಗೆ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ಆಹಾರದ ಕಿಟ್ ವಿತರಣೆ ಮಾಡಿದ್ದೇವೆ. ನಮ್ಮ ಸಮಾಜಮುಖಿ ಕಾರ್ಯ ಹೀಗೆಯೇ ಮುಂದುವರಿಯಲಿದೆ ಎಂದು ರಾಹುಲ್ ತಿಳಿಸಿದರು.